ಹೀಗೆ ಶನಿದೇವ ಕರ್ಮಗತಿಯ ವಿಧಾನದಲ್ಲಿ ಭಗವಾನ್ ಶಂಕರನನ್ನೂ ಬಿಡಲಿಲ್ಲ. ಆದರೆ ಪರಮ ತಪಸ್ವಿಯಾಗಿದ್ದರಿಂದ ಶಿವನಿಗೆ ಶನಿದೃಷ್ಟಿಯ ಉಗ್ರ ಪರಿಣಾಮ ಹೆಚ್ಚು ಕಾಲ ತಟ್ಟಲಿಲ್ಲ. ಅಂದ್ರೆ ಈ ಶನಿದೇವರ ಪ್ರಭಾವ ಒಬ್ಬ ವ್ಯಕ್ತಿ ಮೇಲೆ ಪದೇ ಪದೇ ಬೀಳ್ತಾನೆ ಇರುತ್ತಾ? ಖಂಡಿತ. ಹೇಗೆ ಜಡ್ಜ್ ಒಬ್ಬ ಅಪರಾಧಿ ಮಾಡಿದ ತಪ್ಪಿಗೆ ಎಷ್ಟು ಬೇಕೋ ಅಷ್ಟೇ ಶಿಕ್ಷೆಯನ್ನು ವಿಧಿಸ್ತಾನೋ ಹಾಗೆ ಶನಿದೇವನು ಕೂಡ ಅಪರಾಧಕ್ಕೆ ತಕ್ಕಷ್ಟು ಕಾಲ ಮಾತ್ರ ಶಿಕ್ಷೆಯನ್ನು ಕೊಡ್ತಾನೆ. ಶನಿದೇವನ ಆಕ್ರಮಣದ ಕಾಲ 7.5 ವರ್ಷದಿಂದ ಹಿಡಿದು 7.5 ಗಳಿಗೆವರೆಗೆ ವ್ಯತ್ಯಾಸವಾಗುತ್ತಲೇ ಇರುತ್ತದೆ. ಒಟ್ಟಿನಲ್ಲಿ ಪೊಲೀಸ್ ಇಲಾಖೆ ಪ್ರಕಾರ ಶನಿದೇವ ಇಡೀ ಪ್ರಪಂಚಕ್ಕೆ ಇನ್ಸ್ಪೆಕ್ಟರ್ ಅಂತಾಗಾಯ್ತು. ಇನ್ಸ್ಪೆಕ್ಟರ್ ಅಂತಾದರೂ ಕರೀರಿ, ದಂಡಾಧಿಕಾರಿ ಅಂತಾದರೂ ಕರೀರಿ, ಆದರೆ ಇಷ್ಟು ಮಾತ್ರ ಸತ್ಯ, ಮನುಷ್ಯನ ಜೀವನದಲ್ಲಿ ಶನಿದೇವರ ಪ್ರವೇಶ ಆತನ ಅಹಂಕಾರ ಇಳಿಸೋದಕ್ಕೆ ಅಂತಲೇ ಇದೆ. ಶನಿದೇವನಂತೂ ಪ್ರತಿಯೊಬ್ಬನ ಜೀವನದಲ್ಲೂ ಬಂದೇ ಬರ್ತಾನೆ. ಮತ್ತೆ ಕೆಟ್ಟ ಕೆಲಸ ಮಾಡೋರ್ ಮೇಲೆ ಬಂದ್ರೆ ಸರಿ, ಸದಾ ಒಳ್ಳೆ ಕೆಲಸನೇ ಮಾಡ್ತಿರೋರ್ ಮೇಲೆ ನಿಮ್ ಶನಿದೇವ ಯಾಕೆ ಬರ್ಬೇಕು? ಮಗು, ನೀನ್ ಹೇಳೋದು ಒಂದ್ ರೀತಿಯಲ್ಲಿ ಸರಿ, ಆದ್ರೆ ಅದಕ್ಕೆ ಇನ್ನೊಂದು ಮುಖವೂ ಇದೆ. ಏನದು? ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಒಂದು ಬಾರಿ ಶನಿದೇವ ಪ್ರವೇಶ ಮಾಡಲೇಬೇಕಾದ್ದು ನಿಶ್ಚಿತ. ಯಾಕೆಂದ್ರೆ ಮನುಷ್ಯನಾದವನು ಒಳ್ಳೆಯ ಹಾಗೂ ಕೆಟ್ಟ ಕರ್ಮಗಳಿಂದ ದೂರ ಇರೋದಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಶನಿ ಪ್ರಭಾವದಲ್ಲಿರುವಾಗ ಯಾವನು ಸತ್ಕರ್ಮಗಳನ್ನು ಮಾಡ್ತಾ ಇರ್ತಾನೋ ಅವನಿಗೆ ಶನಿದೇವ ಸರ್ವಮಂಗಳವನ್ನು ಉಂಟು ಮಾಡ್ತಾನೆ. ಯಾವನು ದುಷ್ಕೃತ್ಯಗಳನ್ನು ಮಾಡ್ತಾ ಇರ್ತಾನೋ ಅವನನ್ನು ಶನಿದೇವ ವಿನಾಶಕ್ಕೆ ಗುರಿ ಮಾಡ್ತಾನೆ. ರಘು, ಅರೆ ತಾತ ಬನ್ನಿ, ಪಂಡಿತ್ರೆ ಬನ್ನಿ. ನಮಸ್ಕಾರ. ಒಳ್ಳೆ ವಿಚಿತ್ರದ ಹುಡುಗ ಇಲ್ಲಿ ಬಂದು ಕೂತ್ಕೊಂಡಿದೀಯಾ? ನನಗೆ ಹೇಳಿ ಕಳಿಸ್ಬಾರ್ದ? ಕಾರ್ ಕೆಟ್ಟೋಯ್ತಂತೆ, ಮನೆಗೆ ಬರಬಾರ್ದಾಗಿತ್ತೆ. ಅದು ಗಾಡಿ ರಿಪೇರಿ ಆಗಿ ಬರೋಷ್ಟಲ್ಲಿ ಹೇಳ್ದಾಗೆ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಓಹೋ, ನಾನು ಹೇಳಲಿಲ್ವೇ ಇಲ್ಲಿಗೆ ಬಂದವ್ರು ಯಾರು ದೇವ್ರ ದರ್ಶನ ಮಾಡದೆ ತಪ್ಪಿಸ್ಕೊಂಡು ಹೋಗೋ ಹಾಗೆ ಇಲ್ಲ. ಚೆನ್ನಾಗಿದ್ದೀರಾ ಸ್ವಾಮಿಗಳೇ? ದೇವ್ರ ದಯ. ನೀವಿಬ್ರು ಪಂಡಿತರ ಮನೆ ಅತಿಥಿಗಳೇನು? ಅತಿಥಿಗಳಲ್ಲ ಸ್ವಾಮಿಗಳೇ, ಇವನು ನನ್ನ ಮೊಮ್ಮಗ, ಇವಳು ಇವನ ಹೆಂಡತಿ, ಇವರು ನಮ್ಮ ತಾತ. ನೋಡಿ, ನೀವು ಎಲ್ಲಿದ್ದೀರಿ ಅಂತ ಗೊತ್ತಾಯ್ತು. ನಿಮ್ಮ ಅಜ್ಜಿ ಅಡಿಗೆ ಮಾಡಿಟ್ಟು ಮನೇಲಿ ಕಾದಿದ್ದಾಳೆ, ಬನ್ನಿ ಹೋಗೋಣ. ಓ, ಆಮೇಲೆ ಹೋಗ್ಬೋದು, ಕೂತ್ಕೊಳ್ಳಿ ತಾತ. ಸ್ವಾಮೀಜಿ ಹೇಳೋ ಕಥೆಗಳು ತುಂಬಾ ಸ್ವಾರಸ್ಯವಾಗಿವೆ, ನೀವು ಕೇಳಿ. ಓಹೋ, ಏನ್ ಸ್ವಾಮಿಗಳೇ ಕಥೆಗಳನ್ನ ಹೇಳ್ಬಿಟ್ಟು ಮಕ್ಕಳ ಮನಸ್ಸನ್ನು ಗೆದ್ದು ಬಿಟ್ಟಿದ್ದೀರಿ. ಪಂಡಿತರೇ, ಶನಿದೇವರ ಕಥೆಗಳು ನೂರಾರಿವೆ. ಸ್ವಾಮಿಗಳೇ, ಇವ್ರಿಗೆ ಲಕ್ಷ್ಮೀದೇವಿ ಕಥೆ ಹೇಳಿದ್ರ? ಇಲ್ಲ, ಇನ್ನೂ ಹೇಳಲಿಲ್ಲ. ಕಥೆ ಕೇಳಿ ಕೇಳಿ ಇವ್ರು ಸುಸ್ತಾಗಿ ಹೋಗಿರ್ಬೇಕು. ಅರೆ ಸುಸ್ತೆಂತ ಅದು ಸ್ವಾಮೀಜಿ? ಹೇಳಿ ಸ್ವಾಮೀಜಿ, ಕತೆ ಹೇಳಿ ಹೇಳಿ ನಿಮ್ಗೆಲ್ಲ ಆಯಾಸ ಆಗಿದ್ಯೋ ಅಂತ ನಮ್ಗೆ ಯೋಚನೆ ಆಗಿತ್ತು. ನಮ್ಮ ಕೆಲಸವೇ ಇದು, ಇನ್ನು ಆಯಾಸ ಎಲ್ಲಿಂದ ಬಂತು? ಹೇಳೇನು? ದಯವಿಟ್ಟು ಹೇಳಿ. ಒಂದ್ಸಲ ಏನಾಯ್ತು ಅಂದ್ರೆ, ಲಕ್ಷ್ಮೀದೇವಿ ಹಾಗೂ ಶನಿದೇವ ಇಬ್ರು ಮಾರ್ಗದಲ್ಲಿ ಎದುರು ಬದರಾಗಿ ಸಂಸಿದ್ರು. ಹಾಗೆಯೇ ಮಾತಿಗೆ ಆರಂಭಿಸಿದ್ರು. ಮಾತಿನ ಮಧ್ಯೆ ಯಾರನ್ನೂ ಆಕ್ರಮಿಸಿ ಪಡಬಾರದ ಕಷ್ಟಗಳನ್ನು ಕೊಡಲು ಹೊರಟ ಹಾಗಿದೆಯಲ್ಲ, ಈ ಕಠೋರ ಕರ್ತವ್ಯವನ್ನು ಹೊತ್ತು ಮಾನವರ ಕಲ್ಯಾಣಕ್ಕೋಸ್ಕರ ಹಾಗೆಲ್ಲ ಮಾಡಲೇಬೇಕಾಗುತ್ತದೆ ದೇವಿ. ಓಹೋ, ಆದರೆ ನೀವು ಮಹಾ ಶ್ರೀಮಂತರನ್ನು ಕೂಡ ಭಿಕಾರಿಗಳನ್ನಾಗಿ ಮಾಡಿ ಜೀವನ ಪೂರ್ತಿ ಗೋಳುಗುಟ್ಟಿಸುತ್ತೀರಲ್ಲ, ಯಾಕೆ? ನಿಮ್ಮ ಕಠಿಣ ಕರ್ತವ್ಯದ ಹಾಗೆ ನಾನು ನನ್ನ ಕರ್ತವ್ಯದಲ್ಲಿ ಪ್ರತಿಬದ್ಧಳಾಗಲೇಬೇಕಲ್ಲ. ನೀವೇ ನಿಮ್ಮ ಕರ್ತವ್ಯದಲ್ಲಿ ನಿಯಮಬದ್ಧತೆ ಏನಿದೆ? ನಿಮ್ಮ ಸ್ವಭಾವವೇ ಚಂಚಲ. ಈ ದಿನ ಇಲ್ಲಿ, ನಾಳೆ ಅಲ್ಲಿ, ಕೆಲವು ಸಾರಿ ಕಣ್ಣಿಗೆ ಸಿಗುವ ಹಾಗಿಲ್ಲ. ಕೆಲವರನ್ನ ಹಣವಂತರನ್ನಾಗಿ ಮಾಡಿ ದುಷ್ಟ ಬುದ್ಧಿ ಕೊಟ್ಟು ಹಾಳು ಮಾಡುತ್ತೀರಿ. ಕೆಲವರಿಂದ ಎಲ್ಲವನ್ನೂ ಕಿತ್ತುಕೊಂಡು ದರಿದ್ರರನ್ನಾಗಿ ಮಾಡಿಬಿಡುತ್ತೀರಿ. ಸಾಕು ಸಾಕು, ನನ್ನ ಕರ್ತವ್ಯವನ್ನು ಪರಿಹಾಸ್ಯ ಮಾಡುತ್ತೀರಾ? ನಿಮ್ಮ ಕೇಡಿನ ಬುದ್ಧಿ ನನಗೆ ತಿಳಿಯದೆ ಒಬ್ಬನ ಮೇಲೆ ನಿಮ್ಮ ದೃಷ್ಟಿ ಬಿದ್ದ ಕೂಡಲೇ ಅವನ ಕುಟುಂಬದ ಪ್ರತಿಯೊಬ್ಬರನ್ನು ನರಕವೇದನೆಗೆ ಗುರಿ ಮಾಡುತ್ತೀರಲ್ಲ, ಅದು ಸರಿಯೇ? ಕುಟುಂಬದ ಎಲ್ಲರನ್ನೂ ಅಲ್ಲ ದೇವಿ, ಕೇವಲ ಭ್ರಷ್ಟರು, ಪಾಪಿಗಳು, ಅಪರಾಧಿಗಳು, ಪತಿತರು, ಅವರಿಗೆ ಮಾತ್ರ ಭಯಂಕರ ಕಳವಳವನ್ನುಂಟು ಮಾಡಿ ಅವರನ್ನು ಸನ್ಮಾರ್ಗಕ್ಕೆ ತರುವುದೇ ನನ್ನ ಪರಮ ಕರ್ತವ್ಯ. ತಮ್ಮ ಹಿರಿಮೆಯ ಬಗ್ಗೆ ನಿಮಗೆ ಬಹಳ ಹೆಮ್ಮೆ ಎಂದು ಕಾಣುತ್ತದೆ. ನಿಮ್ಮದೇ ಅತಿ ಉತ್ತಮ ಕಾರ್ಯವೆಂದು ತಿಳಿದಿದ್ದೀರಿ. ಆದರೆ ಜೀವಿಗಳಿಗೆ ಯಾವ ಹಾನಿಯನ್ನು ಮಾಡದೆ ದುಡಿಮೆ, ತಾಳ್ಮೆ ಇರುವವರಿಗೆ ಒಂದಲ್ಲ ಒಂದು ದಿನ ಐಶ್ವರ್ಯವನ್ನು ನೀಡುವ ಅತಿ ಉತ್ತಮ ಕಾರ್ಯವನ್ನು ಪರಮಪಿತ ಬ್ರಹ್ಮದೇವನು ನನಗೆ ವಹಿಸಿದ್ದಾನೆ. ಅಂದರೆ ನಿಮ್ಮದೇ ಶ್ರೇಷ್ಠ ಕಾರ್ಯವೆಂದು ನಿಮಗೆ ಗರ್ವ. ಜೀವಿಯ ಅಶುದ್ಧತೆಯನ್ನು ಕಳೆದು ಶುದ್ಧನನ್ನಾಗಿಸುವ ಕೆಲಸವೇ ಶ್ರೇಷ್ಠವೆಂದು ಪರಮಪಿತನೇ ಅಪ್ಪಣೆ ಕೊಡಿಸಿದ್ದಾನೆ. ಹಾಗಾಗಿ ನಿಮಗಿಂತ ನಾನೇ ಶ್ರೇಷ್ಠ ಎನ್ನುತ್ತೇನೆ. ನಮ್ಮಿಬ್ಬರಲ್ಲಿ ಯಾರು ಶ್ರೇಷ್ಠ ಎಂಬ ಬಗ್ಗೆ ನಾವೇ ಚರ್ಚೆ ಮಾಡುತ್ತಿದ್ದರೆ ತೀರ್ಮಾನವೇ ಸಿಕ್ಕುವುದಿಲ್ಲ. ಈ ಪ್ರಶ್ನೆ ಉತ್ತರಕ್ಕಾಗಿ ಪರಮಪಿತನ ಬಳಿಗೆ ಹೋಗೋಣವೇ? ಬ್ರಹ್ಮದೇವನಿಗೆ ಪ್ರಣಾಮಗಳು. ನಮ್ಮಿಬ್ಬರಲ್ಲಿ ಯಾರು ಶ್ರೇಷ್ಠರು ಎಂಬುದನ್ನು ತಾವೇ ನಿರ್ಣಯಿಸಿ ಹೇಳಬೇಕು. ಹೌದು ವಿಶ್ವಾತ್ಮ, ನಮ್ಮಿಬ್ಬರಲ್ಲಿ ಯಾರು ಶ್ರೇಷ್ಠರು ಎಂಬುದನ್ನು ಸ್ಪಷ್ಟವಾಗಿ ಹೇಳಿಬಿಡಿ. ನಿಖರವಾಗಿ ತೀರ್ಮಾನವಾಗಿ ಬಿಡಲಿ. ಹೇಗೆ ಬಗೆಹರಿಸುವುದು? ಲಕ್ಷ್ಮಿ ಶ್ರೇಷ್ಠಳೆಂದರೆ ಶನಿದೇವನಿಗೆ ಕೋಪ, ಶನಿದೇವ ಶ್ರೇಷ್ಠನೆಂದರೆ ಲಕ್ಷ್ಮಿಗೆ ಕೋಪ. ಕಣಿಯಿಂದ ತ್ರಿಲೋಕಗಳಲ್ಲೆಲ್ಲ ಗೊಂದಲವೇರ್ಪಡಬಹುದು. ಇವರನ್ನು ಸಮಾಧಾನ ಪಡಿಸಬಲ್ಲವರೆಂದರೆ ಶ್ರೀಮನ್ ನಾರಾಯಣ ಮತ್ತು ನಾರದರಿಬ್ಬರೇ. ನಾರಾಯಣ ಲಕ್ಷ್ಮಿಯ ಪತಿ, ಆದ್ದರಿಂದ ದಾಕ್ಷಿಣ್ಯ ಬೇಡ ದೇವ. ಯಾರು ಶ್ರೇಷ್ಠರು ಹೇಳಿಬಿಡಿ. ಶನಿದೇವ, ಲಕ್ಷ್ಮೀದೇವಿ, ಈ ಸಮಸ್ಯೆಯನ್ನು ಬಿಡಿಸುವ ಅಧಿಕಾರ ನನ್ನಲ್ಲಿಲ್ಲ. ಮತ್ತೆ ಯಾರಲ್ಲಿದೆ ದೇವ? ಇದರ ತೀರ್ಪಿಗಾಗಿ ದೇವಋಷಿ ನಾರದರಲ್ಲಿಗೆ ನೀವು ಹೋಗುವುದೇ ಒಳ್ಳೆಯದು. ಶನಿದೇವ ಬನ್ನಿ, ನಾರದರಲ್ಲಿಗೆ ಹೋಗೋಣ. ದಯಮಾಡಿ. ಬ್ರಹ್ಮನ ಆದೇಶದಂತೆ ಶನಿದೇವ ಲಕ್ಷ್ಮಿಯರು ನಾರದನಲ್ಲಿಗೆ ಬಂದರು. ಜಗಳ ತಂದು ಹಾಕುವೆನೆಂಬ ಕೆಟ್ಟ ಹೆಸರಿರುವ ನನಗೆ ರಾಜಿ ಮಾಡಿಸುವ ಹೊಣೆ ಬಂತೆ. ನಾರಾಯಣ ನಾರಾಯಣ, ಕಷ್ಟದ ಕೆಲಸ. ಆಗಲಿ, ನೀವಿಬ್ಬರು ಅಷ್ಟು ದೂರ ಒಟ್ಟಿಗೆ ಹೋಗಿ ಒಟ್ಟಿಗೆ ಹಿಂದಿರುಗಿ ಬನ್ನಿ. ಆಹಾ ಆಹಾ, ನಾರಾಯಣ ನಾರಾಯಣ, ಉತ್ತಮ, ಅತಿ ಉತ್ತಮ. ನೀವಿಬ್ಬರೂ ಶ್ರೇಷ್ಠರೇ. ಇಬ್ಬರೂ ಶ್ರೇಷ್ಠರು. ಇದು ತೀರ್ಮಾನ ಅನ್ನಿಸಿಕೊಳ್ಳುತ್ತದೆಯೇ? ನಿರ್ಣಯವಾಗಿ. ಇಬ್ಬರಲ್ಲಿ ಯಾರು ಅಧಿಕ ಶ್ರೇಷ್ಠರು ಅದನ್ನು ಹೇಳಿ. ನಾರಾಯಣ ನಾರಾಯಣ, ನೀವಿಬ್ಬರು ಇನ್ನೊಂದು ಬಾರಿ ಒಟ್ಟಿಗೆ ಅಷ್ಟು ದೂರ ಹೋಗಿ ಬನ್ನಿ. ಫಲಿತಾಂಶವನ್ನು ಹೇಳಿಬಿಡುತ್ತೇನೆ. ಆಹಾ ಆಹಾ, ಹೀಗೆ ಹಾಗೆ, ಇದೇ ಸರಿ. ನಾರಾಯಣ ನಾರಾಯಣ. ಹೇಳಿ ಯಾರು? ಹೀಗೆ ಶನಿದೇವ, ಹಾಗೆ ನೀವು. ಹುಡುಗಾಟ ಆಡುತ್ತಿದ್ದೀರೇನು? ದೇವಋಷಿ, ಯಾರು ಶ್ರೇಷ್ಠರು? ನೀವಿಬ್ಬರು ಶ್ರೇಷ್ಠರೇ. ಯಾರು ಅಧಿಕ ಶ್ರೇಷ್ಠರು? ನೀವಿಬ್ಬರು ಸಮಾನ ಶ್ರೇಷ್ಠರೇ. ಅರ್ಥಾತ್? ದೇವಿ, ನೀನು ಬರುತ್ತಾ ಇರುವಾಗ ಶನಿದೇವರಿಗಿಂತ ಅಧಿಕ ಶ್ರೇಷ್ಠಳು. ಮತ್ತೆ ನಾನು? ನೀವು ಹೋಗುತ್ತಾ ಇರುವಾಗ ಲಕ್ಷ್ಮೀದೇವಿಗಿಂತ ಅಧಿಕ ಶ್ರೇಷ್ಠರು ಶನಿದೇವ. ನಾರಾಯಣ ನಾರಾಯಣ. ವೆರಿ ಸ್ಮಾರ್ಟ್. ಇಟ್ಸ್ ಎ ರೈಟ್ ಆನ್ಸರ್. ದುಡ್ಡು ಬರ್ತಿರುವಾಗ ಚೆನ್ನಾಗಿರುತ್ತೆ, ಪ್ರಾಬ್ಲಮ್ಸ್ ಹೋಗ್ತಿರುವಾಗ ಚೆನ್ನಾಗಿರುತ್ತೆ. ಸ್ವಾಮೀಜಿ, ಸಾಮಾನ್ಯವಾಗಿ ಒಬ್ಬ ಮನುಷ್ಯನ್ಗೆ ಹಣ ಬೇಗ ಬಂದ್ಬಿಡುತ್ತೆ, ಅದೇ ತಾಪತ್ರಯಗಳು ಹೋಗೋದು ನಿಧಾನ. ಯಾಕೆ? ಯಾಕೆ ಅಂದ್ರೆ ಶನಿದೇವರ ಗತಿ ಅಂದ್ರೆ ನಡಿಗೆ ನಿಧಾನವಾದ್ರಿಂದ ತೊಂದರೆಗಳು ಹೋಗೋದು ಕೂಡ ನಿಧಾನ. ಸ್ವಾಮೀಜಿ, ಶನಿದೇವ ತುಂಬಾ ಸ್ಟ್ರಾಂಗ್, ಆದ್ರೂ ಅವ್ನು ಮೂವ್ ಮಾಡೋದು ತುಂಬಾ ಸ್ಲೋ. ಇದಕ್ಕೆ ಏನೋ ಬಲವಾದ ಕಾರಣ ಇರ್ಬೇಕಲ್ವೇ? ಹೌದು, ಅದಕ್ಕೆ ಕಾರಣ ಒಬ್ಬ ಋಷಿ. ಆ ಋಷಿ ಬ್ರಹ್ಮದಂಡದಿಂದ ಶನಿದೇವನ ಮೇಲೆ ಪ್ರಹಾರಗಳನ್ನು ಮಾಡಿದನು. ಏನು? ಶನಿದೇವನ ಮೇಲೆ ಪ್ರಹಾರವೇ? ಹೌದು. ಯಾರ ಋಷಿ? ಪಿಪ್ಪಲ ಮುನಿ. ಆತನ ತಾಯಿ ಸದಾ ದುಃಖದಿಂದ ಕಣ್ಣೀರು ಮುಡಿಯುತ್ತಿದ್ದಳು. ಒಂದು ದಿನ ಆ ಋಷಿ ತಾಯಿಯ ಬಳಿಗೆ ಬಂದ. ಅಮ್ಮ, ಎಲ್ಲಿಯವರೆಗೂ ಆಂತರ್ಯ ದಹಿಸುತ್ತಿರುವುದು ಅಲ್ಲಿಯವರೆಗೂ ಕಣ್ಣೀರು ಹರಿಯುತ್ತಲೇ ಇರುವುದು. ಈ ದಿನ ನಿನ್ನ ಆಂತರ್ಯವನ್ನು ಹೇಳಲೇಬೇಕು. ಯಾವ ದುಃಖದ ಭಾರ ನಿನ್ನನ್ನು ಪೀಡಿಸುತ್ತಿದೆ? ಹಗಲು ರಾತನ್ನು ಸಂಕಟ ಪಡಿಸ್ತಿರೋ ಅಂಥ ನೋವು ಯಾವುದಮ್ಮ, ಯಾವುದು? ಏನಿಲ್ಲ ಮಗು, ಅದನ್ನು ವ್ಯಕ್ತಪಡಿಸುವುದರಿಂದ ನೀನು ವ್ಯಸನಿಯಾಗುವಿ. ನನ್ನ ಮನೋವ್ಯಥೆಯು ಗುಣವಾಗಲಾರದು. ಇಲ್ಲಮ್ಮ, ನಿನ್ನ ದುಃಖದ ಕಾರಣವನ್ನು ಹೇಳುವವರೆಗೂ ನಾನು ಅನ್ನ ನೀರನ್ನು ಸಹ ಮುಟ್ಟುವುದಿಲ್ಲ. ಇದು ನನ್ನ ಸ್ಪಷ್ಟ ಸಂಕಲ್ಪ. ಬೇಡ ಮಗು, ಬೇಡ. ಅಂಥ ಸಂಕಲ್ಪವನ್ನು ಮಾಡಬೇಡ. ಸಂಕಲ್ಪವನ್ನಾಗಲೇ ಮಾಡಿದ್ದಾಯ್ತಮ್ಮ. ಅಯ್ಯೋ, ಇದೇನು ಮಾಡಿದೆಯಪ್ಪ? ಹಾಗಾದರೆ ಮಾತ್ರ ನೀನು ನಿನ್ನ ದುಃಖದ ಕಾರಣವನ್ನು ಹೇಳುತ್ತೀಯಾ? ನಾನು ಆ ದುಃಖವನ್ನು ನಿವಾರಿಸುತ್ತೇನೆ. ಹಾಗಾದರೆ ಕೇಳು ಮಗು, ನೀನು ಜನಿಸುವುದಕ್ಕೆ ಮುಂಚೆ ಶನಿದೇವ ನಿನ್ನ ತಂದೆಗೆ ಘೋರವಾದ ಕಷ್ಟಗಳನ್ನು ಕೊಟ್ಟನು, ದಡ್ಡ ದರಿದ್ರನಾಗಿ ಮಾಡಿದನು. ಅಷ್ಟಕ್ಕೆ ಶನಿದೇವನ ಪ್ರಕೋಪ ಶಾಂತವಾಗಲಿಲ್ಲ. ನಿನ್ನ ತಂದೆಯನ್ನು ಹಲವಾರು ರೋಗಗಳಿಂದ ಪೀಡಿಸಿದನು. ಕೊನೆಗೆ ದಿಕ್ಕು ದಿಸೆ ಇಲ್ಲದ ಸ್ಥಿತಿಯಲ್ಲಿ ಅಕಾಲ ಮರಣಕ್ಕೆ ತುತ್ತಾಗಿಸಿದ. ಇದೇ ನನ್ನ ಮನದ ನೋವು. ಇದನ್ನು ನೆನೆಸಿಕೊಂಡಾಗಲೆಲ್ಲ ನನ್ನ ಎದೆಯಲ್ಲಿ ಕಿಚ್ಚು ಹೊತ್ತಿ ಉರಿಯುತ್ತದೆ. ವೇದನೆ, ಅಸಾಧ್ಯ ವೇದನೆ. ಅಳಬೇಡ ತಾಯಿ, ಅಳಬೇಡ. ನಿನ್ನ ಮನಸ್ಸಿಗೆ ಶಾಂತಿ ತರುವುದಕ್ಕಾಗಿ ನಾನು ಆ ಶನಿದೇವನಲ್ಲಿ ಪ್ರತಿಕಾರ ಕೈಗೊಳ್ಳುತ್ತೇನೆ. ಶಕ್ತಿಯ ದುರುಪಯೋಗ ಮಾಡುವುದಕ್ಕಾಗಿ ಖಂಡಿತವಾಗಿಯೂ ಶಿಕ್ಷೆ ಕೊಡುತ್ತೇನೆ. ಬ್ರಹ್ಮದೇವನಿಂದ ಬ್ರಹ್ಮದಂಡವನ್ನು ಪಡೆದು ಅವನ ಮೇಲಿನ ಹಗೆ ತೀರಿಸಿಕೊಳ್ಳುತ್ತೇನೆ. ಓಂ ಬ್ರಹ್ಮದೇವಾಯ ನಮಃ. 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 ಓಂ ಬ್ರಹ್ಮದಂಡ ಪ್ರಾಪ್ತಿರಸ್ತು. ಶನಿದೇವ, ನನ್ನ ತಂದೆಯ ದುರ್ಗತಿಗೆ ಕಾರಣನಾದ ಶನಿದೇವ, ಇಂದು ನಿನಗೆ ಅದಕ್ಕಾಗಿ ಕ್ರೂರ ದಂಡನೆ. ಬ್ರಹ್ಮದಂಡ? ಕ್ಷಮಾದಾನ ಮಾಡು. ನಾನೇ ಪ್ರಹಾರಗಳನ್ನು ತಾಳಲಾರೆ. ಬ್ರಹ್ಮದಂಡದ ಪೆಟ್ಟಿನಿಂದ ನನ್ನ ಅವಯವಗಳೆಲ್ಲ ನಿಶ್ಚೇಷ್ಟಿತವಾಗಿವೆ. ಮುನಿವರ್ಯ, ಶನಿದೇವನು ನನ್ನ ಭಕ್ತ ಹಾಗೂ ಪರಮಶಿಷ್ಯನಾಗಿದ್ದಾನೆ. ನಿನ್ನ ಹೃದಯವನ್ನು ದಹಿಸುತ್ತಿದ್ದ ಶೋಕಾಗ್ನಿಯು ಶಾಂತವಾಗಿದೆ. ಶನಿದೇವನು ಕೂಡ ಕಾಲ ಧರ್ಮಗಳ ಅನುಸರಣೆಗಾಗಿ ಕರ್ತವ್ಯಪರನಾಗಿ ತನ್ನ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾನೆ. ಕ್ಷಮಿಸು ಮಹಾದೇವ, ನನ್ನ ತಾಯಿಯ ಕಣ್ಣೀರು ಹಾಗೂ ನನ್ನ ತಂದೆಯು ಅನುಭವಿಸಿದ ಸಂಕಟಗಳು ನನ್ನನ್ನು ಕ್ರೋಧಿಯನ್ನಾಗಿ ಮಾಡಿಬಿಟ್ಟವು ತಂದೆ. ಶನಿದೇವನು ಬ್ರಹ್ಮದಂಡಕ್ಕೆ ಭಕ್ತಿಪೂರ್ವಕವಾಗಿ ಕಟ್ಟು ಬಿತ್ತು ನಿನ್ನನ್ನು ಪ್ರತಿಭಟಿಸಲಿಲ್ಲ. ಅಲ್ಲದೆ ಶನಿದೇವನ ಕುದೃಷ್ಟಿಯನ್ನು ಆಲಕ್ಷ್ಯ ಮಾಡುವುದು ನಿನಗೂ ಒಳ್ಳೆಯದಲ್ಲ. ಅವನನ್ನು ಕ್ಷಮಿಸಿಬಿಡು. ತಮ್ಮ ಆಜ್ಞೆ ಶಿರೋಧಾರಿ. ಭಗವಾನ್, ಜಗತ್ತು ಈ ಘಟನೆಯನ್ನು ಮರೆಯದೇ ಇರುವುದಕ್ಕಾಗಿ ಪ್ರತಿಯೊಂದು ಅಶ್ವತ್ಥ ವೃಕ್ಷದಲ್ಲಿಯೂ ತಮ್ಮ ಅಂಶದ ಪಿಪ್ಪಲೇಶ್ವರ ಮಹಾದೇವನ ಪ್ರತಿಷ್ಠೆಯಾಗಬೇಕು. ಈ ಪಿಪ್ಪಲೇಶ್ವರನ ಭಕ್ತರಿಗೆ ಶನಿದೇವನು ಕಷ್ಟ ಕೊಡದೇ ಇರುವಂತೆ ಅನುಗ್ರಹಿಸಬೇಕು. ಇದು ನನ್ನ ಪ್ರಾರ್ಥನೆ ತಂದೆ. ಮುನಿವರರ ಪ್ರಾರ್ಥನೆಗೆ ನೀನೇನು ಹೇಳುವೆ ಶನಿದೇವ? ನಿನ್ನ ಆಜ್ಞೆಯಂತೆಯೇ ಆಗಲಿ. ಸ್ವಾಮೀಜಿ, ಶನಿದೇವ ಆಮೇಲಿಂದ ಯಾರಿಗೂ ತೊಂದರೆ ಕೊಡ್ಲಿಲ್ವಾ? ಅವನು ಕಾರಣವಿಲ್ಲದೆ ಯಾರಿಗೂ ಕಷ್ಟ ಕೊಡುವುದಿಲ್ಲ. ಶನಿದೇವನಿಗೆ ಯಾರು ಕಷ್ಟ ಕೊಡ್ಲಿಲ್ವೆ? ಒಮ್ಮೆ ಶನಿದೇವನನ್ನು ರಾವಣ ಬ್ರಹ್ಮಾಸ್ತ್ರದಿಂದ ಬಂಧಿಸಿದ. ನವಗ್ರಹಗಳನ್ನು ತನ್ನ ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡಿದ್ದ. ಆದರೆ ಶನಿದೇವನನ್ನು ಮಾತ್ರ ಬೋರಲಾಗಿ ಮಲಗಿಸಿದ್ದ. ಯಾಕೆಂದರೆ ಶನಿದೇವನ ದೃಷ್ಟಿ ತನ್ನ ಮೇಲೆ ಬೀಳಬಾರದಲ್ಲವೇ? ಅಲ್ಲಿಂದ ಶನಿದೇವ ಹೇಗೆ ಬಿಡುಗಡೆ ಆದ? ಆಂಜನೇಯ ಸ್ವಾಮಿ ಕೃಪೆಯಿಂದ. ಹೇಳು. ಮಹಾಬಲಿಗೆ ಧನ್ಯವಾದಗಳು. ರಾವಣನ ಬ್ರಹ್ಮಾಸ್ತ್ರ ಬಂಧನದಿಂದ ನನ್ನನ್ನು ಬಿಡುಗಡೆ ಮಾಡಲು ಇನ್ಯಾರಿಗೆ ಸಾಧ್ಯ? ನೀನು ನನ್ನನ್ನು ಎರಡನೇ ಬಾರಿ ಉದ್ಧಾರ ಮಾಡಿದೆ. ನಿನಗೆ ನಾನು ಚಿರಕೃತಜ್ಞ. ನಾನು ಕೇವಲ ಒಬ್ಬ ರಾಮಭಕ್ತ. ಅವನು ತೋರಿದ ಸೇವಾ ಮಾರ್ಗದಲ್ಲಿ ನಡೆಯುವ ನಾನು ಒಬ್ಬ ಕಿಂಕರ ಮಾತ್ರ. ಎಲ್ಲ ನಿನ್ನ ಕೃಪೆ. ಅದು ಸದಾ ನನ್ನ ಮೇಲಿರಲಿ. ನಿನ್ನ ಸ್ವಾಮಿ ಭಕ್ತಿ ಚಿರಾಯುವಾಗಲಿ. ಇಂದಿನಿಂದ ಎಲ್ಲಿ ನಿನ್ನ ಭಕ್ತರು ನಿನ್ನ ಪೂಜೆ ಭಜನೆ ಕೀರ್ತನೆಗಳನ್ನು ಮಾಡುವರೋ ಆ ಪ್ರದೇಶವನ್ನು ನಾನು ಪ್ರವೇಶ ಮಾಡುವುದೇ ಇಲ್ಲ. ಇದು ನನ್ನ ವಾಗ್ದಾನ. ಅರ್ಥಾತ್ ಆಂಜನೇಯ ಸ್ವಾಮಿಯು ಬ್ರಹ್ಮಚರ್ಯೆ, ಧರ್ಮ, ಕರ್ತವ್ಯ ಹಾಗೂ ಚಾರಿತ್ರಗಳ ಪಾಲಕನಾಗಿದ್ದಾನೆ. ಅವನ ಗುಣಗಳನ್ನು ಅನುಸರಿಸುವ ಭಕ್ತರು ಶುದ್ಧ ಮನಸ್ಸಿನಿಂದ ಸತ್ಕಾರ್ಯಗಳಲ್ಲೇ ತೊಡಗಿರುತ್ತಾರೆ. ದುಃಖ ದುಷ್ಪರಿಣಾಮಗಳಿಂದಲೂ ದೂರವೇ ಇರುತ್ತಾರೆ. ಶನಿದೇವನ ಕುದೃಷ್ಟಿಯನ್ನು ನಮ್ರತೆಯಿಂದ ಸಹಿಸುವ ಶಕ್ತಿಯನ್ನು ಪಡೆದಿರುತ್ತಾರೆ. ಹಾಗೆ ಆಂಜನೇಯನಿಗೆ ಶರಣು ಹೋದವರು ಎಲ್ಲ ಸಂಕಟಗಳನ್ನು ಸಂತೋಷದಿಂದ ಅನುಭವಿಸುವ ಚೈತನ್ಯ ಪಡೆದಿರುತ್ತಾರೆ. ಅಷ್ಟೇ ಅಲ್ಲ, ಆಂಜನೇಯನ ಗುಣಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಮರ್ಯಾದೆಯಿಂದ ಬಾಳುವವರನ್ನು ಕಂಡರೆ ಶನಿದೇವರಿಗೆ ತುಂಬಾ ಪ್ರೀತಿ. ಅಂಥವರ ಭಾಗ್ಯೋದಯಕ್ಕೂ ಆತನು ಕಾರಣನಾಗುತ್ತಾನೆ. ನಮ್ಮ ಭಾಗ್ಯೋದಯ ಎಂದಾಗುತ್ತೋ, ನಮ್ಮ ತಾಪತ್ರಯಗಳು ಎಂದು ಕಡಿಮೆ ಆಗುತ್ತೋ, ಶನಿದೇವರ ಕೃಪೆ. ಸರ್, ಗಾಡಿ ಬರೋದು ತುಂಬಾ ಲೇಟ್ ಆಗುತ್ತಂತೆ. ಡ್ರೈವರ್ ಇದನ್ನ ಕೊಡಕ್ಕೆ ಹೇಳಿದ್ರು. ಒಳ್ಳೇದೇ ಆಯ್ತು. ನಿಮ್ಮ ಅಜ್ಜಿ ಅಡಿಗೆ ಮಾಡಿ ಕಾದಿರ್ತಾಳೆ. ಬನ್ನಿ ಹೋಗೋಣ. ಬರ್ತೀವಿ ಸ್ವಾಮಿಗಳೇ. ಶುಭಮಸ್ತು.